ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ನಿಮಗೆ ಸಿಂಪಲಾಗಿ ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು: ಒಂದು ಟೊಮೊಟೊ ಹಚ್ಚಿಟ್ಕೊಂಡಿದ್ದೀನಿ, ದೊಡ್ಡ ಗಾತ್ರದ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಮತ್ತು ಪಲಾವೆಲೆ, ಅನಾನಸುವ, ಚಕ್ಕೆ, ಲವಂಗ ತೊಗೊಂಡಿದ್ದೀನಿ, ಮತ್ತು ಗರಂ ಮಸಾಲ, ಕೊತ್ತಂಬರಿ ಸ್ವಲ್ಪ ಒಗ್ಗರಣೆಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಹಿಡ್ಕೊಂಡ್ರೆ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. ಅದೇ ಒಂದು 5 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಒಂದು ಟೊಮೊಟೊ, ಮತ್ತು ಒಂದು ಬೆಳ್ಳುಳ್ಳಿ, ಒಂದು 1/4 ಇಂಚಷ್ಟು ಶುಂಠಿ. ಇದಕ್ಕೆ ಮಶ್ರೂಮ್ ಪ್ಯಾಕೆಟ್ನ ನಾನು ಎರಡು ಪ್ಯಾಕ್ ತೊಗೊಂಡಿದ್ದೀನಿ. ಅದನ್ನು ಕಟ್ ಮಾಡಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಟು ಒಂದು ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ ಮಸಾಲೆ ರುಬ್ಕೊಳ್ಳೋಕ್ಕೆ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೀವು ಬೇಕಾದರೆ ರುಬ್ಕೋಬೋದು, ಇಲ್ಲಾಂದರೆ ಆಪ್ಷನಲ್ಲ. ನಿಮ್ಗೆ ಬೇಡ ಅಂದರೆ ಹಾಗೆ ಮಾಡ್ಬೋದು. ಇವಾಗ ಶುಂಠಿ ಬೆಳ್ಳುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ ಟೊಮೊಟೊ ಮತ್ತು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ, ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಸ್ವಲ್ಪ ಸಾಫ್ಟ್ ಆಗೋವರೆಗೂ. ಇವಾಗ ಒಂದು ಹಿಡಿಯಷ್ಟು ಕೊತ್ತಂಬರಿ ತೊಗೊಂಡಿದ್ನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಆಫ್ ಮಾಡಿದ್ದೀನಿ. ಆಫ್ ಮಾಡಿ ಅದನ್ನು ಸ್ವಲ್ಪ ಆ ಬಿಸಿಲೇ ಸ್ವಲ್ಪ ಅದು ಮೆತ್ತಗಾಗಬೇಕು, ಆ ಥರ ಹಾಕಿಬಿಟ್ಟು ಹಾರಾಗ್ಬಿಡ್ತೀನಿ. ಇವಾಗ ನಾನು ಅದನ್ನು ಈಗ ಒಂದು 5 ನಿಮಿಷ ಹಾರಾಗ್ಬಿಟ್ಟು ನಾನು ಈಗೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಕುಕ್ಕರ್ಗೆ ಒಂದು 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ತೊಗೊಂಡಿದ್ರೆ ಪಲಾವೆಲೆ, ಅನಾನಸುವ, ಚಕ್ಕೆ, ಲವಂಗ ಮತ್ತು ಮೆಣಸು ಒಂದೆರಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ನಾನು ಕಲ್ಲುವ ಬೇಕಾದರೂ ಹಾಕ್ಕೋಬೋದು, ಬಟ್ ನಾನು ಹಾಕಿಲ್ಲ. ಮನೆಯಲ್ಲೇ ಸಿಂಪಲಾಗಿ ಯಾವುದಿದೆ ಅದನ್ನೇ ಹಾಕಿ ಯೂಸ್ ಮಾಡಿ, ನಮ್ಮನೆ ಖಾಲಿಯಾಗಿತ್ತು. ನೀವು ಬೇಕಾದರೆ ಹಾಕ್ಕೋಬೋದು. ಇವಾಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಈರುಳ್ಳಿ ಚೆನ್ನಾಗಿ ಹಾಕಿದಷ್ಟು ಚೆನ್ನಾಗಿ ಫ್ರೈ ಮಾಡಿ, ಚೆನ್ನಾಗಿ ಫ್ರೈ ಮಾಡಿದಷ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ಗೆ ಫ್ರೈ ಮಾಡ್ಕೊಂಡಿದ್ದಂಥ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಸಾರಿ, ನಾನು ಇದಕ್ಕೆ ಕಾಯಿ ಹಾಕ್ಕೊಂಡಿದ್ದೆ, ಅದನ್ನು ನಿಮಗೆ ತೋರಿಸಿಲ್ಲ. ಒಂದು 2 ಸ್ಪೂನಷ್ಟು ಕಾಯಿ ಹಾಕ್ಕೊಂಡಿದ್ದೆ. ಇವಾಗ ಇದಕ್ಕೆ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಹಾಕಿದಂಥ ಮಸಾಲನ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈಗ ಇದನ್ನು ಫ್ರೈ ಮಾಡಿದಂಥ ಈರುಳ್ಳಿ ಟೊಮೊಟೊ ಎಲ್ಲ ಫ್ರೈ ಮಾಡಿದಂಥ ಕುಕ್ಕರ್ಗೆ ಮಸಾಲೆ ರುಬ್ಬಿರಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಕಲ್ಲರೇನೆ. ತುಂಬ ಚೆನ್ನಾಗಿರುತ್ತೆ, ನ್ಯಾಚುರಲಾಗಿ ಮಾಡ್ಬೋದು, ಯಾವುದೇ ಟೇಸ್ಟಿಂಗ್ ಪೌಡ್ರ್ ಇಲ್ಲದೆ. ಇವಾಗ 1/2 ಸ್ಪೂನಷ್ಟು ಅರ್ಶಿನದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, 1 ಟೀಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಕುದಿ ಬಂದಿದ್ದಾಗ ಇವಾಗ ಮಶ್ರೂಮು ತೊಳೆದು ಇಟ್ಕೊಂಡಿದ್ದಂಥ ಮಶ್ರೂಮ್ನ ಹಾಕ್ಕೊಳ್ತಾ ಇದ್ದೀನಿ. ಮೊದಲೇ ಹಾಕಿ ಒಗ್ಗರಣೆಗೆ ಹಾಕ್ಬಿಟ್ರೆ ಅದು ಇದಾಗ್ಬಿಡುತ್ತೆ, ಚೆನ್ನಾಗಿ ಸಿಗಲ್ಲ. ಹಾಗಾಗಿ ಇವಾಗ ಹಾಕ್ಕೊಂಡ್ರೆ ಚೆನ್ನಾಗಿದಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ. ಅದಕ್ಕೆ ನಾನು ಇವಾಗ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು. ನಿಮಗೆ ಎಷ್ಟು ಬೇಕು ನೋಡಿ, ನಿಮ್ಮ ಅಳತೆಗೆ ಹಾಕ್ಕೊಳ್ಳಿ. ಇವಾಗ ಇದು ಒಂದು ಸ್ವಲ್ಪ ಕುದಿ ಬರೋವರೆಗೂ ಬಿಡ್ತಾ ಇದ್ದೀನಿ. ಇವಾಗ ಕುದಿ ಬಂದಿದೆ. ಇವಾಗ ಅಕ್ಕಿ ತೊಳೆದಿಟ್ಕೊಂಡಿರುವಂಥ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೀನಿ. ಅಂದರೆ ಒಂದು 1/2 ಕೆಜಿಗಿಂತ ಸ್ವಲ್ಪ ಕಡಿಮೆ ಅಂದ್ಕೊಳ್ತೀನಿ ನಾನು. ಅದನ್ನು ತೊಳೆದು ಹಾಕ್ಕೊಳ್ತಾ ಇದ್ದೀನಿ ನಾನು. ನೀವು ಜಾಸ್ತಿ ಮಾಡಬೇಕು ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಇನ್ನೊಂದು ಪ್ಯಾಕ್ ಮಶ್ರೂಮ್ ತೊಗೊಳ್ಳಿ, ರೈಸ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೋಡಿ ಆ ಕಲ್ಲರ್ ಏನು ಚೆನ್ನಾಗಿದೆ ಅಂತ. ಇವಾಗ ನಾನು ಅದ್ರ ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ, ಅದಕ್ಕೆ ನಾನು ಇವಾಗ ಮೂರು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಲೋಟಕ್ಕೆ ಒಂದೂವರೆ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ರೈಸಿಗೆ ಅಷ್ಟೇ ಸಾಕು, ಇಲ್ಲಾಂದರೆ ಬೆಂದೋಗ್ಬಿಡತ್ತೆ ಅಂತ. ನೀವು ಅಲ್ಲಿ ನೀವು ಯಾವ ರೈಸ್ ತೊಗೊಳ್ತೀರಾ ಅದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಕಟ್ ಮಾಡಿದಂಥ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಹಾಕಿಸ್ಕೊಳ್ತಾ ಇದ್ದೀನಿ ನಾನು. ನೋಡಿ ಈಗ ಒಂದು ವಿಷಲ್ ಬಂತು. ಇವಾಗ ಸ್ವಲ್ಪ ಇದನ್ನು ತಣ್ಣಗಾಗಿಬಿಡ್ತಾ ಇದ್ದೀನಿ. ಈಗ ನೋಡಿ ಆರಿದೆ, ಈಗ ತಣ್ಣಗಾಗಿದೆ. ಇವಾಗ ವಾವ್ ನೋಡಿ ಏನು ಚೆನ್ನಾಗಿ ಬೆಂದಿದೆ ಅಂತ ಎಲ್ಲ ನೋಡಿ. ಅದು ನಾವು ಒಗ್ಗರಣೆಗೆ ಹಾಕೊಂಬಿಟ್ರೆ ಮಶ್ರೂಮ್ ಎಲ್ಲ ತುಂಬ ಚಿಕ್ಕದಾಗ್ಬಿಡುತ್ತೆ, ಅದೇ ನಾವು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಹಾಕೋದು ಒಂದು ಕುದಿ ಬರೆಸ್ಕೊಂಡ್ರೆ ತುಂಬ ಚೆನ್ನಾಗಿ ಸಿಗುತ್ತೆ, ಬಾಯಿಗೆ ಕ್ರಿಸ್ಪಿಯಾಗಿ ಅಂತ ಸಾಫ್ಟಾಗಿ ಸಿಗುತ್ತೆ ಅಂತ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಅರ್ಧ ನಿಂಬೆಹಣ್ಣ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಹಾಕೋಬೋದು, ಇಲ್ಲಾಂದರೆ ಆಪ್ಷನಲ್ಲು ಮೊಸರು ಹಾಕ್ಕೊಳ್ಳೋರು ಮೊಸರು ಹಾಕ್ಕೋಬೋದು ಒಗ್ಗರಣೆಗೇ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಏನು ಚೆನ್ನಾಗಿದೆ ಅಂತ. ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೆಕ್ಸ್ಟು ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.